ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಚಿತ್ರದ ಶೂಟಿಂಗ್ ಭರ್ಜರಿಯಾಗಿ ಸಾಗುತ್ತಿದೆ. ಆರಂಭದಿಂದಲೇ ಸಾಕಷ್ಟು ಸುದ್ದಿ ಮಾಡಿದ ಪೈಲ್ವಾನ್ ತಂಡ ಫಸ್ಟ್ ಲುಕ್ ಮೂಲಕ ಸಿಕ್ಕಾಪಟ್ಟೆ ಪ್ರಚಾರ ಗಿಟ್ಟಿಸಿಕೊಂಡಿತ್ತು. ಇದರ ನಡುವೆ ಪೋಸ್ಟರ್ನಲ್ಲಿ ಕಿಚ್ಚ ಸುದೀಪ್ ಅವರ ಎಡಿಟ್ ಮಾಡಿದ ಫೋಟೋ ಬಳಸಿದ್ದಾರೆ ಎಂಬ ಟೀಕೆಗಳು ಸಹ ಕೇಳಿ ಬಂದಿದ್ದವು. ಕಿಚ್ಚನ ಹುರಿಗೊಳಿಸಿದ ದೇಹ ಸಾಮಾಜಿಕ ಜಾಲತಾಣದಲ್ಲಿ ಕೆಸರಚ್ಚಾಟ ಸಾಕ್ಷಿಯಾಗಿತ್ತು. ಆದರೆ ಇದಕ್ಕೆಲ್ಲ ದಾಖಲೆ ಒದಗಿಸಿ ನಿರ್ದೇಶಕರು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದರು. ಇದೀಗ ಕಿಚ್ಚನ ಕಟ್ಟುಮಸ್ತು ದೇಹವೇ ಚಿತ್ರತಂಡಕ್ಕೆ ಒಂದಷ್ಟು ಮಾರ್ಕೆಟ್ ಸೃಷ್ಟಿಸಿ ಕೊಟ್ಟಿದೆ. ಸಲ್ಮಾನ್ ಖಾನ್ ಸೇರಿದಂತೆ ಹಲವು ಖ್ಯಾತ ನಟರು ಪೈಲ್ವಾನ್ ಟೀಸರ್ಗೆ ಈಗಾಗಲೇ ಮರುಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೈಲ್ವಾನ್ ಅನ್ನು 9 ಭಾಷೆಯಲ್ಲಿ ಅಖಾಡಕ್ಕೆ ಇಳಿಸಲು ಚಿತ್ರತಂಡ ಪ್ಲಾನ್ ಹಾಕಿಕೊಂಡಿದೆ. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಈ ಸಿನಿಮಾಗಾಗಿ ದೇಹ ದಂಡಿಸಿದ ಸುದೀಪ್ ಅವರ ಮಜಲ್ ಮ್ಯಾನ್ ಅವತಾರ ಒಂದಷ್ಟು ಅಭಿನಯಗಳಿಗೆ ಫಿಟ್ನೆಸ್ ಮಂತ್ರಕ್ಕೆ ಪ್ರೇರಣೆಯಾಗಿದೆ. ಕಿಚ್ಚಾಗೂಡ ತಮ್ಮ ದೇಹ ಸಿರಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಚಾಲೆಂಜ್ ಆಗಿ ಹೊಸ ಟ್ರೆಂಡ್ ಹುಟ್ಟು ಹಾಕಿದ್ದಾರೆ. ಅದರಂತೆ ಹಲವಾರು ದೇಹ ದಂಡಿಸಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ನಡುವೆ ಚಿತ್ರದ ನಿರ್ದೇಶಕರಿಗೆ ಸುದೀಪ್ ಚಾಲೆಂಜ್ ಹಾಕಿದ್ದಾರೆ. ಅದು ಅಂತಿಂತ ಚಾಲೆಂಜ್ ಅಲ್ಲ, ಬದಲಾಗಿ ತನ್ನಂತೆ ಪೈಲ್ವಾನ್ ಲುಕ್ಕಿನಲ್ಲಿ ಕಾಣಿಸಿಕೊಳ್ಳುವಂತಹ ಚಾಲೆಂಜ್. ಹೌದು, ಸುದೀಪ್ ಅವರು ಪೈಲ್ವಾನ್ ಚಾಲೆಂಜ್ ಅನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನನ್ನ ನಿರ್ದೇಶಕ ಕೃಷ್ಣ ಸಹ ಈ ಚಾಲೆಂಜ್ ಅನ್ನು ಸ್ವೀಕರಿಸಿದ್ದು ನನ್ನ ಚಿತ್ರವಿರುವ ಭಂಗಿಯಲ್ಲೇ ತಕ್ಷಣ ಅವರ ಶರ್ಟ್ ಇಲ್ಲದ ಫೋಟೋ ಹಾಕಬೇಕೆಂದು ಸುದೀಪ್ ಟ್ವಿಟರ್ನಲ್ಲಿ ಕೇಳಿಕೊಂಡಿದ್ದಾರೆ. ಮೇಲ್ನೋಟಕ್ಕೆ ನಿರ್ದೇಶಕ ಕೃಷ್ಣ ಅವರ ಕಾಲೆಳೆಯಲು ಸುದೀಪ್ ಈ ರೀತಿಯಾಗಿ ಟ್ವಿಟ್ ಮಾಡಿರುವುದು ಸ್ಪಷ್ಟ. ಏಕೆಂದರೆ ಪೈಲ್ವಾನ್ ನಿರ್ದೇಶಕರು ದಪ್ಪ ಆಗಿರುವ ಕಾರಣ ಅವರ ಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತೆ ಅಭಿನಯ ಚಕ್ರವರ್ತಿ ಕೇಳಿಕೊಂಡಿದ್ದಾರೆ. ಪೈಲ್ವಾನ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಮೇನ್ ರೋಲ್ ಪ್ಲೇ ಮಾಡುತ್ತಿದ್ದು ಬಾಲಿವುಡ್ ಸ್ಟಾರ್ ಸುನೀಲ್ ಶೆಟ್ಟಿ ಕೂಡ ಸುದೀಪ್ಗೆ ಸಾಥ್ ಕೊಟ್ಟಿದ್ದಾರೆ. ಅಲ್ಲದೆ ಆಕಾಂಕ್ಷ ಸಿಂಗ್, ಸುಶಾಂತ್ ಸಿಂಗ್, ಕಬೀರ್ ದುಹಾನ್ ಸಿಂಗ್, ಶರತ್ ಲೋಹಿತ್ ಅಶ್ವ, ಅವಿನಾಶ್ ಸೇರಿ ದೊಡ್ಡ ತಾರಾಗಣವೇ ಚಿತ್ರದಲ್ಲಿ ಹೆಬ್ಬುಲಿ ನಂತರ ಕಿಚ್ಚ ಸುದೀಪ್ ಮತ್ತು ನಿರ್ದೇಶಕ ಕೃಷ್ಣ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವ ಎರಡನೇ ಚಿತ್ರ ಇದಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.